ಬಿಜೆಪಿಯ ದುರಾಡಳಿತದಿಂದ ನ್ಯಾಯವು ಸತ್ತು ಹೋಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಾಳ್ಯ, ಕಳ್ಳಿಪಾಳ್ಯ, ಅಡಗೂರು, ಪ್ರಭುವನಹಳ್ಳಿ, ಬಿಳಿಗಿರಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು, ಈ ಬಾರಿ ಕಾಂಗ್ರೆಸ್ಸಿಗೆ ಜನರ ಮಿಡಿತ ಹೆಚ್ಚಾಗಿದೆ. ಬಿಜೆಪಿ ಸರ್ಕಾರ ಮಾಡಿರುವಂತಹ ಪ್ರತಿ ವಸ್ತುವಿನ ದುಬಾರಿ ಬೆಲೆ ಅವರಿಗೆ ಮಾರಕವಾಗುತ್ತದೆ. ಬಿಜೆಪಿಯ ದುರಾಡಳಿತದಿಂದಾಗಿ ಈ ಬಾರಿ ಬಿಜೆಪಿಗೆ ಜನರು ಪಾಠ ಕಲಿಸುತ್ತಾರೆ. ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲಿ ಹೆಚ್ಚು ಜನರು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. ಖಂಡಿತವಾಗಿ ಈ ಗ್ರಾಮ ಪಂಚಾಯಿತಿ ಅತ್ಯಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡುತ್ತಾರೆ ಎಂದು ತಿಳಿಸಿದರು. ಒಳ್ಳೆ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಇನ್ನು ಬರೀ 35 ದಿನ ಮಾತ್ರ ಇದೆ, ಬೇರೆ ಯಾರನ್ನಾರು ಕರೆಸುವಂಥದ್ದು ಅಥವಾ ಬೇರೆ ಏನಾದ್ರು ಪ್ರೋಗ್ರಾಮ್ಸ್ ಕೊಡು ವಿಶೇಷ ಹೋದ ಕಡೆ ಎಲ್ಲ ಜನಕ್ಕೆ ಕಾಂಗ್ರೆಸ್ ಕೋಟಕ್ಕೆ ಅಂತ ಯಾಕೆಂದರೆ ಬಿಜೆಪಿ ಅವರ ದುರಾಡಳಿತ 40% ಮತ್ತು ಗ್ಯಾಸ್ ಸಿಲಿಂಡ್ರ್ ಜಾಸ್ತಿ ಮಾಡಿರ್ತಾರೆ, ದಿನಬಳಕೆ ವಸ್ತುಗಳನ್ನ ಜಾಸ್ತಿ ಮಾಡಿರ್ತಾರೆ. ಜನಜೀವನದಲ್ಲಿ ಜನಜೀವನ ತಮ್ಮ ಜೀವನ ಮಾಡೋಕ್ಕೆ ಜನರಿಗೆ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಿಜೆಪಿ ಕೊಡುಗೆ. ಅದರಿಂದ ಎಲ್ರಿಗೂ ಕೂಡ ಬಿಜೆಪಿ ದುರಾಡಳಿತ ಬಗ್ಗೆ ಬೇಸರ ಇದೆ. ಎಲ್ಲರೂ ಬೇಸತ್ತು ಕಾಂಗ್ರೆಸ್ ಕಡೆಗೆ ಬರ್ತಾ ಇರ್ತಕ್ಕಂಥದ್ದು ತಮ್ಮ ಕೇಂದ್ರದ ನಾಯಕ ರಾಹುಲ್ ಗಾಂಧಿಯನ್ನೇ ಅನರ್ಹ ಮಾಡಿದಂಥದ್ದು ಎಷ್ಟು ಸರಿ ಅನಿಸುತ್ತೆ ಸರ್? ಅವರು ಈ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಇವರು ತಮ್ಮ ಪ್ರಭಾವ ಬೀರ್ತಾ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುಂದೊಂದು ದಿವಸ ಇಲ್ಲಿ ಸರ್ವಾಧಿಕಾರಿ ಆಡಳಿತ ಬಂದರೂ ಬರಬಹುದು, ಆ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಜನ ಎಚ್ಚೆತ್ಕೊಳ್ಬೇಕಾಗುತ್ತೆ, ಅದನ್ನು ಈ ಸಾರಿ ಚುನಾವಣೆ ಜನ ಎಚ್ಚೆತ್ಕೊಂಡು ಅವರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಅಂತ. ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರ್ಬೋದು ಸರ್ ನಿಮ್ಮ ಪ್ರಕಾರ? ಒಟ್ಟಿನಲ್ಲಿ ಕಾಂಗ್ರೆಸ್ ಪ್ರಸ್ತುತ ಈ ಜನರ ನಾಡಿ ಮಿಡಿತವನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಬಹುಮತದಿಂದ ಅಧಿಕಾರ. ನಿಮ್ಮ ಈ ಗ್ರಾಮ ಪಂಚಾಯತಿ ಏನೆಲ್ಲ ಕೆಲಸಗಳಾಯ್ತು ಸರ್? ಸರ್, ನಾನು ಪ್ರತಿ ಗ್ರಾಮದಲ್ಲೂ ಕೆಲಸ ಮಾಡಿದ್ದೀನಿ. ಕುಡಿಯ ನೀರಿದಾಗ ಕುಡಿಯ ನೀರು ಕೊಟ್ಟಿದ್ದೀನಿ, ರೋಡ್ಗಳು ಮಾಡಿದ್ದೀನಿ, ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀನಿ, ಗೌರವಲ್ಲಿ ಸುಮಾರು ಗ್ರಾಮಗಳಿಗೆ ಜಮೀನು ಕೊಟ್ಟಿದ್ದೀನಿ. ಕಾಂಗ್ರೆಸ್ ಮುಖಂಡ ಕೇಬಲ್ ರಾಜು ಮಾತನಾಡಿ, ನಮ್ಮ ವ್ಯಕ್ತಿಯ ಪ್ರತಿ ಹಳ್ಳಿಗಳಲ್ಲೂ ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ಅವರ ಸರಳ ಜೀವನ ಇಲ್ಲಿರುವ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳಿಗೆ ಅನುಕೂಲವಾಗಿದೆ, ಹಾಗಾಗಿ ಅವರು ಹೆಚ್ಚು ಮತವನ್ನು ಪಡೆಯುತ್ತಾರೆ ಎಂದು ತಿಳಿಸಿದರು. ಅಡಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸತ್ಯನಾರಾಯಣ್ ಮಾತನಾಡಿ, ವಾಸಣ್ಣ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಇಂದು ಜೊತೆಯಾಗಿ ಪ್ರಚಾರದಲ್ಲಿ ಕೈಗೊಂಡಿದ್ದು ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೆರೆತಿಮಯ್ಯ, ಚನ್ನಬಸವೇಗೌಡ, ವೀರೇಶ್, ಜಗದೀಶ್, ಗಿರೀಶ್, ಬಸವರಾಜು, ನಾಗಣ್ಣ, ಜಗದೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.